ಹೋರಾಟಮಡೆ ನಾವು ಪಡಿಬೇಕು ಯಾವುದೇ ಒಂದು ವಿಚಾರ ಆಗಲಿ ಸ್ವಾತಂತ್ರ್ಯ ಬಂದಿರೋದು ಹೋರಾಟಮಡೆ ಬಂದಿರೋದು ಆದರೆ ಇಲ್ಲಿ ನಮ್ಮ ದೇಶಕ್ಕೆ ಕೆಲವರಿಗೆ ಮಾತ್ರ ಸ್ವಾತಂತ್ರ್ಯ ಅಷ್ಟೇ ಎಲ್ಲ ಏನು ಕೂಲಿ ಕಾರ್ಮಿಕರಿದ್ದಾರೆ ಏನು ಸೇವಾ ವಲಯ ಇದೆ ಇವರು ಯಾರಿಗೂ ಇನ್ನೂ ಸ್ವಾತಂತ್ರ್ಯ ಮತ್ತು ಸಮಾನತೆ ಎರಡು ಸಿಕ್ಕಿಲ್ಲ ಇವತ್ತು ನಮಗೆ ಏನಪ್ಪ ಅಂದರೆ ಇವತ್ತು ನಮಗೆ ವೇತನ ಬೇಕು ಅಂತ ಹೇಳಿ ಇಷ್ಟಿಂದ ಅವರು ಅವರಿಗೆ ವೇತನ ಬೇಕು ಅಂತ ಹೇಳಿ ಇವತ್ತು ಇಷ್ಟೊಂದು ಸ್ಟ್ರೈಕ್ ಮಾಡ್ತಾರೆ ವಾರ ವಾರಗಟ್ಟಲೆ ಸ್ಟ್ರೈಕ್ ಮಾಡ್ತಾರೆ ಯಾವ ಸರ್ಕಾರದ ಏನು ಪ್ರತಿನಿಧಿಗಳಿದ್ದಾರೆ ಏನು ಜನಪ್ರತಿನಿಧಿಗಳಿದ್ದಾರೆ ಅವರು ಯಾರು ಜವಾಬ್ದಾರಿಯುತವಾದಂತ ಒಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಜವಾಬ್ದಾರಿಯುತವಾಗಿ ನಡೆಕೊಂಡಿಲ್ಲ ಕೆಎಸ್ಆರ್ಟಿಸಿ ಅವರ ವಿಚಾರಕ್ಕೆ ಅವರು ಹತ್ತಿಕ್ಕ ಅಂತ ಕೆಲಸನ ಮಾಡ್ತಾರೆ ಈ ಒಂದು ನ್ಯಾಯಯುತವಾದ ಹೋರಾಟಕ್ಕೆ ಡಿಎಸ್ ಫೋರ್ ಕರ್ನಾಟಕ ಯಾವಾಗಲೂ ಬೆಂಬಲಿಸುತ್ತಿದೆ ಯಾಕಪ್ಪ ಅಂದ್ರೆ ಸಮಾನ 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 ಕೆಲಸಕ್ಕೆ ಸಮಾನ ವೇತನ ಅಲ್ವಾ ಹಿಂದೆ ಭೂ ಮಾಲೀಕರು ಜೀತ ಇಟ್ಕೊಂಡ್ರು ಕೆಲವರನ್ನೆಲ್ಲ ಅವಾಗ ಅವ್ರಿಗೆ ಊಟ ತಿಂಡಿ ನೀರು ಇಷ್ಟೇ ಕೊಡ್ತಿದ್ವು ಅದನ್ನ ಇವತ್ತು ಹೈಟೆಕ್ ಆಗಿ ನಮ್ಮ ಆಳುವಂತ ಸರ್ಕಾರಗಳು ಜೀತವನ್ನ ಮಾಡಿಸ್ಕೊಂಡಿದ್ದಾರೆ ಉದಾಹರಣೆಗೆ ಇವತ್ತು ಸಾರಿಗೆ ನೌಕರಿ ಇರ್ಬೋದು ಆಮೇಲೆ ರೈತ ಮುಖಂಡ ಏನು ಚಂದ್ರಶೇಖರ್ ಅವರನ್ನ ಏನು ಅವ್ರು ಹೋರಾಟ ಮಾಡಿ ಬೆಂಬಲಿಸಿದಂತ ರೈತ ಮುಖಂಡನ್ನ ಇವತ್ತು ಬಂಧಿಸ್ತಾರೆ ಅಂದ್ರೆ ಇದು ನಾವು ನ್ಯಾಯ ಕೇಳೋದು ತಪ್ಪ ನ್ಯಾಯ ಕೇಳಬಾರ್ದು ನಾವು ಆಮೇಲೆ ಕೊರೋನಾ ಹೆಸರಿನಲ್ಲಿ ಸಭೆ ಸೇರಬಾರ್ದು ಅಂತ ಇವತ್ತು ಮಸ್ಕಿನಲ್ಲಿ ಬಸವ ಕಲ್ಯಾಣದಲ್ಲಿ ಹಾಕಿದ್ರೆ ಪ್ರಶ್ನೆ ಮಾಡ್ತಿಲ್ಲ ಮಸ್ತ್ ಜನ ಸೇರ್ತಾ ಇದಾರಲ್ಲ ಇಲ್ಲಿ ಒಬ್ರು ನ್ಯಾಯ ಕೇಳೋಕ್ಕೋಸ್ಕರ ನಮ್ಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಇವತ್ತು ಹಸುವಿನಿಂದ ಸಾಯ್ತಾ ಇದಾರೆ ಇವತ್ತು ಸುಮಾರು 8 ತಿಂಗಳಿಂದ ಅದನ್ನು ಯಾರು ಇದು ಮಾಡ್ತಿಲ್ಲ ಯಡಿಯೂರಪ್ಪನಿಗೆ ಸರ್ಕಾರ ನಿಜವಾಗ್ವರೆಗೂ ನಾಚಿಕೆ ಮಾನ ಮರ್ಯಾದೆ ಏನೋ ಬಿಟ್ರೆ ಈ ಕೂಡಲೇ ಆರು ವೇತನ ಜಾರಿ ಮಾಡಲಿ ಅವರು ಮತ್ತೆ ಅವರೆಲ್ಲ ಕಷ್ಟಪಟ್ಟು ಸ್ಪಂದಿಸ್ಬೇಕು ಇದು ಹಠಮಾರಿ ತನ ಧೋರಣೆ ಇದು ನಿಲ್ಬೇಕಿದ್ರು ಏನು ಈಗ ಸರ್ಕಾರದ ಒಬ್ಬ ಏನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದು ಇವ್ರು ಮಾಡ್ತಿರ ಕೆಲಸ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ವಾ ಹಿಟ್ಲರ್ ಧೋರಣೆ ಇದು ಅದಕ್ಕೆ ಈ ಕೂಡಲೇ ಏನಾದ್ರು ಯಡಿಯೂರಪ್ಪರು ಕರೆದು ಮಾತುಕತೆ ಮುಖಾಂತರ ಬಗೆಹರಿಸ್ಕೋಬೇಕಿದ್ರು ಯಾಕಪ್ಪ ಅಂದ್ರೆ ಇದು ಸಾರ್ವಜನಿಕರಿಗೆ ಆಗ್ತಿರೋ ತೊಂದರೆ ಇದು ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಹಲವಾರು ರೈತ ಇವರು ವೃದ್ಧಾಪ್ಯ ಇವರಿದ್ದಾರೆ ಅವ್ರಿಗೆಲ್ಲ ಓಡಾಡೋದಕ್ಕೆ 60 ವರ್ಷದ ಮೇಲೆ ಕೊಟ್ಟವ್ರಿಗೆ ಪಾಸ್ಪೋರ್ಟ್ ಇದ್ದಾರೆ ಅವ್ರಿಗೆ ಓಡಾಡಕ್ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಈಗ ತೊಂದರೆ ಆಗ್ತದೆ ಅಂಗವಿಕಲರಿಗೆ ತೊಂದರೆ ಆಗ್ತಾ ಇದೆ ಈ ತರದೆಲ್ಲ ತೊಂದರೆಗಳಿರಲಿ ಮುಖ್ಯಮಂತ್ರಿ